ಈ ಸರ್ಕಾರದ ಮೊದಲನೇ ಅಧಿವೇಶನದಲ್ಲಿ ಭಾಳ ನಂಬಿಕೆ ಇಟ್ಕೊಂಡಿದ್ದೀವಿ, ಅದನ್ನೆಲ್ಲ ಈಡೇರಿಸ್ಬೇಕು ಅಂತ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಬೇಡ್ಕೊಂತಿದ್ದೀನಿ. ದಾವಣಗೆರೆ ಮಧ್ಯ ಕರ್ನಾಟಕ ಆಗಿದ್ದಾಗಿಂದ ಐ ಟಿ ಬಿ ಟಿ ಕಂಪ್ನಿಗಳು ಬರಲೇಬೇಕು, ಏರ್ಪೋರ್ಟ್ ಬರಬೇಕು, ಆಮೇಲೆ ಇದು ಎಲ್ಲ ಊರಲ್ಲೂ ಶಿವಮೊಗ್ಗದಲ್ಲಾಗಲಿ ಮತ್ತೊಂದರಲ್ಲಿ ಚೆನ್ನಾಗಿ ಎಲ್ಲ ಕಡೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ದಾವಣಗೆರೆ ಯಾವುದೇ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಆಗಿಲ್ಲ. ಮಕ್ಕಳು ಎಲ್ಲರೂ ಓದಿ 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 ಬೆಂಗಳೂರಿಗೆ ಹೋಗಿ ಸೇರ್ತಾ ಇದ್ದಾರೆ. ಇಲ್ಲಿ ಅನಾಥಾಶ್ರಮ ಕಟ್ಟಬೇಕು ಅನ್ನೋದೇ ಒಂದು ಉದ್ದೇಶ ಆಗಿದೆ ಜನಗಳಿಗೆಲ್ಲ. ನಾವು ಅಪ್ಪ ಅಮ್ಮಂದ್ರೆಲ್ಲ ಏನು ಮಾಡಬೇಕು, ಮಕ್ಕಳೆಲ್ಲ ಅಲ್ಲಿ ಉದ್ಯೋಗಕ್ಕೆ ಹೋದರೆ. ಅದಕ್ಕೆ ಆದಷ್ಟು ನೀವು ಮಧ್ಯ ಕರ್ನಾಟಕದಲ್ಲಿ ಐ ಟಿ ಬಿ ಟಿ ಕಂಪ್ನಿ ಮಾಡಿ ಏರ್ಪೋರ್ಟ್ ಎಲ್ಲ ತಯಾರು ಇಲ್ಲಿ ಮಾ ಇದು ಬಿಡುಗಡೆ ಮಾಡಿ ಏರ್ಪೋರ್ಟ್ನ ಬಿಡುಗಡೆ ಮಾಡಬೇಕೀಗ. ಆಮೇಲೆ ಮತ್ತು ಇದು ಗೌರ್ಮೆಂಟು ಎಂ ಬಿ ಮೆಡಿಕಲ್ ಕಾಲೇಜನ್ನು ಮಾಡಬೇಕು ಇಲ್ಲಿ ದಾವಣಗೆರೆಯಲ್ಲಿ. ಎಲ್ಲ ಸರ್ಕಾರಿ ಇದು ಗೌರ್ಮೆಂಟಿಂದ ಇದೆ, ಹಂಗಾಗಿ ಇದು ಪ್ರೈವೇಟ್ ಇದ್ದಾವೆ, ಹಂಗಾಗಿ ಗೌರ್ಮೆಂಟಿಂದ ಮಾಡಬೇಕು ನೀವು ಮೆಡಿಕಲ್ ಕಾಲೇಜ್. ಯಾಕಂದರೆ ಬಡವ ಜನರು ಓದೋಕ್ಕೂ ಕಷ್ಟ ಆಗುತ್ತೆ, ಬೇರೆ ಊರುಗಳಿಗೆಲ್ಲ ಓದ್ತಾ ಇದ್ದಾರೆ, ಅಲ್ಲಿ ಹಾಸ್ಟೆಲ್ ಫೀಸು ಅವು ಇವು ಕಟ್ಟೋಕ್ಕೆಲ್ಲ ಪೇರೆಂಟ್ಸ್ಗಳಿಗೆ ತುಂಬ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಅದೊಂದು ಮಾಡಿ, ಮಧ್ಯ ಕರ್ನಾಟಕದಲ್ಲಿ ಎಷ್ಟು ಇಂಪ್ರೂವ್ ಮಾಡೋಕ್ಕೆ ಸಾಧ್ಯನೋ ಈ ಅಧಿವೇಶನದಲ್ಲಿ ಅಷ್ಟು ನೀವು ಇಂಪ್ರೂವ್ ಮಾಡಿ ನೀವು ಅಧಿವೇಶನದಲ್ಲಿ ಈ ಸಮಸ್ಯೆಯನ್ನು ಸ್ವಲ್ಪ ಬಿಡುಗಡೆ ಮಾಡಬೇಕು ಅಂತ ನಮ್ಮ ಆಸೆ. ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಈಗ ಯುವಕರಾಗಿದ್ದಾರೆ, ಅವರು ಸ್ವಲ್ಪ ಅವ್ರ ಹತ್ರ ಅವರು ಎಂಕರೇಜ್ ಆಗಿ ಓಡಾಡ್ತಾರೆ ಈಗ ಎಸ್ ಎಸ್ ಮಲ್ಲಿಕಾರ್ಜುನ ಅವರು. ಹಂಗಾಗಿ ಅವ್ರಿಗೀಗ ನೀವು ಬೆಂಬಲ ಕೊಟ್ಟರೆ ಅವರು ಮುಂದೆ ಬಂದು ಎಲ್ಲ ಕೆಲಸನೂ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ನ್ಯೂಸ್ ಫಸ್ಟ್.